ಆರು ಕೋಟಿ ಕನ್ನಡಿಗರ ಹರಕೆಯ ಫಲ, ಅಭಿಮಾನಿಗಳ ಬೆಂಬಲ, ಮತ್ತೆ ಮೇಘನ ರಾಜ್ ಸ್ಯಾಂಡಲ್ವುಡ್ಗೆ ರಿಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೆ ಆಗ್ತದ ಅವನ ವೆಲ್ಕಮ್ ಮಾಡೋಣ. ನನ್ನ ಜೊತೆ ಇದ್ರೆ ಮೇಘನ ರಾಜ್ ಸರ್ಜಾ. ಮೇಘನ ಅವರೇ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಕೊಟ್ಟಿದ್ದ ಇಂಟ್ರೊಡಕ್ಷನ್ ಇನ್ನೊಂದ್ಸತಿ ಕೇಳಬೇಕು ಅನ್ಸಿದೆ, ಅಷ್ಟು ಚೆನ್ನಾಗಿ ನಿಮ್ಮ ಪದಗಳನ್ನ ಪೋಣಿಸಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್, ಐ ಫೀಲ್ ವೆರಿ ವೆಲ್ಕಮ್. ಈಗ ಎಸ್ ಮುಂಗಾರು ಅಂತ ನಾನು ಹೇಳಿದ್ದೀನಿ ಇಂಟ್ರೊಡ್ಯೂಸ್ ಅಲ್ಲೇ, ನಿಮ್ಮನ್ನ ಮುಂಗಾರು ಅಂತ ಹೇಳಿದ್ದೀನಿ. ಮುಂಗಾರು ಅಂದರೆ ಹೊಸತನ, ಹೊಸದು. ಈ ಮುಂಗಾರು ಒಂದು ಇದರಲ್ಲೇ ಬಂದಿದ್ದೀರಾ, ಸೊ ಹೇಗೆ ಅನ್ನಿಸ್ತಾ ಇದೆ? ಇವತ್ತು ಬೇರೆ ಟೀಸರ್ ರಿಲೀಸ್ ಆಗಿದೆ. ನನಗೂ ಮಳೆಗೂ ಭಾಳ ಸಂಬಂಧ ಇದೆ ಅನಿಸುತ್ತೆ, ಯಾಕೆಂದರೆ ನನ್ನ ಭಾಳಷ್ಟು ಸಿನಿಮಾಗಳಲ್ಲಿ ಮಳೆ ಸೀನ್ ಇರುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ನೀರಿಗೆ ಸಂಬಂಧಪಟ್ಟಿರುವಂಥದ್ದು ಎನಿ ಆ ಒಂದು ಇದಿತ್ತು ಅಂದರೆ ಆ ಎಲ್ಲ ಸಿನಿಮಾಗಳು ಚೆನ್ನಾಗಾಗಿವೆ, ಸೂಪರ್ ಹಿಟ್ಸ್ ಆಗಿವೆ. ಸೊ ನನಗೆ ನೀವು ಹೇಳಿದಂಗೆ ಈಗ ಮುಂಗಾರುವಳ್ಳಿ ನಮ್ಮ ಸಿನಿಮಾದ ಟೀಸರ್ ಲಾಂಚ್ ಆಗಿರೋದು ಒಂದು ಇಟ್ಸ್ ಅ ನ್ಯೂ ಬಿಗಿನಿಂಗ್ ನಮ್ಮೆಲ್ರಿಗೂ, ನನಗೆ ಆಗಿರ್ಬೋದು, ನನ್ನ ಸಿನಿಮಾ ತಂಡಕ್ಕಾಗಿರ್ಬೋದು. ಇಟ್ಸ್ ಅ ಕಂಪ್ಲೀಟ್ ಪಾಸಿಟಿವ್ ವೈಬ್ ಕೊಡ್ತಿರೋವಂಥದ್ದು. ಸೊ ಭಾಳ 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 ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಈಗ ಒಂದು 3 ವರ್ಷ ಆದ ನಂತರ ನಾನು ಮತ್ತೆ ತೆರೆ ಮೇಲೆ ಕಾಣಿಸ್ಕೋತಿರೋದು. ಟೀಸರಲ್ಲಿ ಏನು ಸಖತ್ತಾಗಿ ಕಾಣಿಸ್ತೀರಾ ಅಂದರೆ ರೀಎಂಟ್ರಿಲೋ ಆ ಖಡಕ್ ಲುಕ್ ತುಂಬ ಚೆನ್ನಾಗಿದೆ. ಸೊ ನೋಡಿದವರೆಲ್ಲರೂ ಸಹ ಏ ವಾವ್ ಅಂತ ಹೇಳಿದ್ದಾರೆ. ಸೊ ಏನು ಹೇಳ್ತೀರಾ ನಿಮ್ಮ ಲುಕ್ ಬಗ್ಗೆ? ಆ್ಯಕ್ಚುಲಿ ಖಡಕ್ ಅನ್ನೋದಕ್ಕಿಂತ ಅದು ಪಾತ್ರಕ್ಕೆ ಏನು ಬೇಕಿತ್ತು, ಆ ಸನ್ನಿವೇಶಕ್ಕೆ ಏನು ಬೇಕಿತ್ತು, ಆ ರೀತಿ ನಾವು ಸ್ಟೈಲೈಸ್ ಮಾಡಿರೋದು ಸಿನಿಮಾಲಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಬಣ್ಣ ಹಚ್ತಾ ಇದ್ದೀನಿ, ನನ್ನ ಮಗ ಹುಟ್ಟಾದ್ಮೇಲೆ ನಾನು ಬಣ್ಣ ಹಚ್ತಿದ್ದೀನಿ, ನಾನು ಒಂದು ಸಿನಿಮಾ ಮಾಡ್ತಿದ್ದೀನಿ ಅನ್ನೋದು ಆ ಒಂದು ಮೆಂಟಲ್ ಪ್ರಿಪರೇಷನ್ ನನಗೆ ಭಾಳ ಕಷ್ಟ ಇದೆ. ಎಸ್ ಇಂಡಸ್ಟ್ರಿಗೆ ರಿಎಂಟ್ರಿ ಕೊಟ್ಟಿದ್ದೀರಾ, ಇವತ್ತು ಟೀಸರ್ ರಿಲೀಸ್ ಆಗಿದೆ, ಸಖತ್ ಗ್ರ್ಯಾಂಡಾಗಿ ರಿಲೀಸ್ ಆಗಿದೆ, ಟ್ರೆಂಡಿಂಗ್ನಲ್ಲಿದೆ. ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕಾಲ್ ಮಾಡಿ ಏನಾದರೂ ಹೇಳಿರೋದು ಇದೆಯಾ, ಬೇರೆ ಬೇರೆ ಇಂಡಸ್ಟ್ರಿಯವರಾಗಿರ್ಬೋದು, ಯಾಕಂದರೆ ನಿಮಗೆ ನಮ್ಮ ಇಂಡಸ್ಟ್ರಿ ಜೊತೆ ಬೇರೆ ಇಂಡಸ್ಟ್ರಿಯವರು ಫ್ರೆಂಡ್ಸ್ ಇದ್ದಾರೆ, ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಸೊ ಏನಾದರೂ ಹೇಳಿದ್ದೀಯಾ? ನನಗೆ ಎಲ್ಲರೂ ಮೆಸೇಜ್ ಮಾಡಿದ್ದಾರೆ, ಬಿಕಾಸ್ ಐ ಥಿಂಕ್ ಕಾಲ್ ತೊಗೊಳ್ಳೋ ಅಷ್ಟು ನಂಗೆ ಟೈಮ್ ಆಗಲಿಲ್ಲ ಇವತ್ತು. ಬಟ್ ಭಾಳಷ್ಟು ಜನ ಮೆಸೇಜ್ ಮಾಡಿ ಹೇಳಿದ್ದಾರೆ ದಟ್ ವಿ ಆರ್ ವೇಟಿಂಗ್ ಟು ಸಿ, ಅಂದರೆ ತುಂಬ ಇಂಟ್ರೀಗಿಂಗ್ ಆಗಿದೆ. ಮೇಘನ ಯು ಕಮಿಂಗ್ ಬ್ಯಾಕ್ ಅಂದರೆ ನೀನ್ ಯು ಕಮಿಂಗ್ ವಿತ್ ಅ ಸಾಲಿಡ್ ಸಬ್ಜೆಕ್ಟ್ ಅನ್ನೋದು ಇವಾಗ ನಮಗೆ ಪಕ್ಕಾ ಕನ್ಫರ್ಮ್ ಆಗಿದೆ ಅನ್ನೋ ಒಂದು ಅವ್ರಿಗೆ ಆ ಮೈಂಡ್ ಸೆಟ್ ಬಂತೀಗ. ಸೊ ದಿ ಆರ್ ಆಲ್ ವೆರಿ ಹ್ಯಾಪಿ, ವೆರಿ ಎಕ್ಸೈಟೆಡ್. ಆ್ಯಂಡ್ ಟೀಸರ್ ಮತ್ತು ದ ಕ್ವಾಲಿಟಿ ಆಫ್ ದ ಮೇಕಿಂಗ್ ಅವ್ರಿಗೆ ಭಾಳ ಇಷ್ಟ ಆಗಿದೆ. ಸೊ ದಟ್ ಇಸ್ ವಾಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು. ಸಾಮಾನ್ಯವಾಗಿ ಮೇಘನ ರಾಜ್ ಅಂದ ತಕ್ಷಣ ಒಂದಷ್ಟು ಕ್ವಶನ್ಗಳು ನಮಗೆ ಬರುತ್ತೆ, ಯಾಕಂದರೆ ಆಫ್ಟರ್ ಎ ಲಾಂಗ್ ಟೈಮ್ ನೀವು ಸಿಕ್ಕಿರೋದು. ಚಿರು ಅವ್ರನ್ನ ಈಗ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತಾ ನಿಮಗೆ? ಐ ಡೋಂಟ್ ನೋ ಹೌ ಟು ಆನ್ಸರ್ ದಟ್ ಕ್ವೆಶ್ಚನ್. ಮೀನ್ ಅಫ್ಕೋರ್ಸ್ ಐ ಅನ್ಸುತ್ತಾ ಅಲ್ಲ, ಇಟ್ ಈಸ್ ನಾನು ಹೆಂಗೆ ಆನ್ಸರ್ ಮಾಡಿ ಅಂದರೆ ಗೊತ್ತಾಗುತ್ತೆ. ಅಂದರೆ ಎಲ್ಲಿಗೂ ಒಂದೊಂದು ಪೇಯ್ನ್ ಇದ್ದೇ ಇರುತ್ತೆ. ಒಂದು ಹುಡುಗಿಯಾಗಿ ಅವ್ರ ಅಪ್ಪ ಅಮ್ಮ ಕಳ್ಕೊಂಡಾಗ ಅದೊಂದು ಪೇಯ್ನು, ಅಲ್ಲಿಂದ ನಾವು ಮುಂದೆ ಒಂದು ಮದುವೆ ಆಗಿ ಅಲ್ಲಿ ಒಂದು ಗಂಡನ ಕಳ್ಕೊಂಡಾಗ ಅದೊಂದು ಥರ ಪೇಯ್ನು, ಅಲ್ಲಿಂದ ಮುಂದೆ ಇನ್ನೂ ಇದೆ ಮಕ್ಕಳು. ಸೊ ಅದೆಲ್ಲ ಒಂದಷ್ಟು ಪೇಯ್ನ್ಗಳಿರುತ್ತೆ. ಸೊ ಆದರೂ ನಾವು ಕೆಲವು ಸಮಟೈಮ್ಸ್ ನಮ್ಗೆ ಇಲ್ಲಿ ಕೂತಾಗ ನೆನಪಾಗುತ್ತೆ ಅಯ್ಯೋ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸುತ್ತೆ. ಸಮಟೈಮ್ಸ್ ಇಲ್ಲ ನನ್ನ ಜೊತೆನೇ ಇದ್ದಾರೆ, ಇಲ್ಲ ಇದ್ದಾರೆ, ನನ್ನ ಕೆಲಸದಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ನಿಮಗೆ ಹೇಗೆ ಅನಿಸುತ್ತೆ? ಸಿ ನನಗೆ ನಾನು ಮಾಡೋ ಕೆಲಸದಲ್ಲಿ ನಾನು ಒಡನಾಟ ಇಟ್ಕೊಂಡಿರೋ ವ್ಯಕ್ತಿಗಳ ಜೊತೆ ಅವ್ರನ್ನ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ದಟ್ಸ್ ವಾಟ್ ಐ ಟ್ರೈ ಟು ಡೂ. ನನಗೇನಂದರೆ ಚಿರು ನನ್ನ ಪಾಲಿಗೆ ಚಿರು ದೇವರು. ಸೊ ದೇವರು ಅಂದ ತಕ್ಷಣ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇರ್ತಾರೆ. ಆ್ಯಂಡ್ ಐ ನೋ ಇವತ್ತು ತತ್ಸಮ ತದ್ಭವ ನಾನೇ ಮಾಡಬೇಕು, ಇಟ್ ವಾಸ್ ಆಲ್ ರಿಟನ್ ಡೆಸ್ಟಿನಿ ಅನಿಸುತ್ತೆ. ಯಾಕೆಂದರೆ ಈ ಆ್ಯಕ್ಚುಲಿ PB ಸ್ಟುಡಿಯೋಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಪ್ರಜ್ವಲ್ಲು ಚಿರು ಆ್ಯಕ್ಟ್ ಮಾಡಬೇಕಿತ್ತು ಇನ್ಫ್ಯಾಕ್ಟ್. ಸೊ ಇಟ್ ವಾಸ್ ನೆವರ್ ಮೇಘ್ನ, ಇಟ್ ವಾಸ್ ಆಲ್ವೇಸ್ ಪನ್ನಗಾಭರಣ, ಪ್ರಜ್ವಲ್ ದೇವರಾಜ್, ಚಿರಂಜೀವಿ ಸರ್ಜಾ. ಸೊ ಹಾಗಿದ್ದಿದ್ದು. ಸೊ ಇವತ್ತು ಎಲ್ಲೋ ಒಂದು ಕಡೆ ಮೇ ಬಿ ನನ್ನಲ್ಲೇ ನಾನು ಕೆಲವು ಸತಿ ಚಿರುನ ಕಂಡ್ಕೋತೀನಿ, ಬಿಕಾಸ್ ಆ ರೀತಿಯಾದ ಒಂದು ಇಂಪ್ರೆಷನ್ ಅವರು ನಮ್ಮೆಲ್ಲರ ಮೇಲೆ ಬಿಟ್ಟು ಹೋಗಿರೋದು. ಸೊ ನನ್ನನ್ನು ನೋಡ್ಕೊಂಡಾಗಲೇ ನನಗೆ ಚಿರು ನೆನಪಾಗುತ್ತೆ. ಸೊ ಐ ಡೋಂಟ್ ಥಿಂಕ್ ಐ ಥಿಂಕ್ ನಿಮ್ಮ ಪ್ರಶ್ನೆಗೆ ಇದು ನನ್ನ ಉತ್ತರ.